ತಮಿಳುನಾಡಿನ ತಿರುವಯ್ಯಾರಿನಂತೆ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿದೆ ಸಂಗೀತ ಗ್ರಾಮ ರುದ್ರಪಟ್ಟಣ. ಇಲ್ಲಿ ಸುಮಾರು 400 ವರ್ಷಗಳಷ್ಟು ಹಳೆಯದಾದ ಕೇಶವ ದೇವಾಲಯವಿದೆ. ಇದಕ್ಕೆ ಹೊಂದಿಕೊಂಡಂತೆ ಸಪ್ತಸ್ವರ ದೇವತಾ ಮಂದಿರವಿದೆ. ಇಡೀ ವಿಶ್ವದಲ್ಲೇ ಪ್ರಥಮವಾಗಿರುವ ಈ ಆಲಯದಲ್ಲಿ ಎಲ್ಲೆಲ್ಲೂ ಸಂಗೀತವೇ. ಇಡೀ ದೇವಾಲಯ ಸಂಗೀತದ ಪರಿಕಲ್ಪನೆಯೊಂದಿಗೆ ನಿರ್ಮಾಣಗೊಂಡಿದೆ. ಸಂಗೀತದ ಆಸ್ವಾದನೆ ಮಾಡಿ ಸಂಗೀತ ಸ್ವರದಲ್ಲಿ ತಮ್ಮನ್ನು ತಾವೇ ತೊಡಗಿಸ್ಕೊಂಡು ತನ್ಮೂಲಕವಾಗಿ ಆತ್ಮವಿಕಾಸ, ಮನೋವಿಕಾಸ, ಹೀಗಾಗಿ ಎಲ್ಲ ರೀತಿಯಲ್ಲೂ ಜನಗಳು ಬಂದು ಸೇವೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶವಾಗಿತ್ತು. ಹಾಗಾಗಿ ಇದಕ್ಕೆ ಸಪ್ತಸ್ವರ ದೇವತಾ ಧ್ಯಾನ ಮಂದಿರ ಅಂತ ನಾಮಕರಣ ಆಯಿತು. ಮೆಟ್ಟಿಲುಗಳು 7, ತಂಬೂರಿಯಲ್ಲಿರುವ ನಕ್ಷತ್ರಗಳು 32 ಮೇಳಕರ್ತ ರಾಗಗಳನ್ನು ಸೂಚಿಸುತ್ತವೆ. 60 ಎತ್ತರದ ಗೋಪುರದಲ್ಲಿ ಇರುವುದು ಶಾಸ್ತ್ರೀಯ ಸಂಗೀತಕ್ಕೆ ಬಳಸುವ ಪಕ್ಕವಾದ್ಯಗಳು. ದೇವಾಲಯವೆಂದರೆ ಬರೀ ಮಂತ್ರದ ಪೂಜೆ, ತೀರ್ಥ ಪ್ರಸಾದದ ವಿನಿಯೋಗವಲ್ಲ. ಬಹಳ ವಿಭಿನ್ನವಾಗಿ ಇಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ದಕ್ಷಿಣಾದಿ ಸಂಗೀತದ ದಿಗ್ಗಜರ ವಿಗ್ರಹಗಳಿರುವ ಈ ಮಂದಿರದಲ್ಲಿ ಸಂಗೀತದೊಂದಿಗೆ ಅವರ ಕುರಿತು ಮಾಹಿತಿಯನ್ನೂ ತಿಳಿಸುವ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಷಡ್ಜ ಇಲ್ಲದೆ ಯಾವ ಸಂಗೀತವೂ ಇಲ್ಲ. ಆಧಾರ ಷಡ್ಜ ಇದ್ದರೆ ಸಂಗೀತ. ಹಾಗಾಗಿ ನಮ್ಮ ಸಂಗೀತದ ಆಧಾರಕ್ಕೆ ತಾಯಿ ವಾಗ್ದೇವಿಯೇ ಕಾರಣ ಅನ್ನೋ ಉದ್ದೇಶದಿಂದ ಈ ಮಹಾತಾಯಿ ಷಡ್ಜವನ್ನು ಪ್ರತಿನಿಧಿಸ್ತಾಳೆ. ಅದಕ್ಕೆ ಇಲ್ಲಿ ಸಾ ಅಂತ ಇದೆ ಮೇಲ್ಗಡೆ. ಆಮೇಲೆ ಇದು ಪುರಂದರದಾಸರ ವಿಗ್ರಹ. ಇದು ಸರಸ್ವತಿಗೆ ಭಾಳ ಹತ್ತಿರವಾದವರು ಅಂತ ಅರ್ಥ. ನನ್ನ ಕಾನ್ಸೆಪ್ಟ್ ಇದು. ಅವಳು ಷಡ್ಜ ಆದರೆ ಪುರಂದರದಾಸರು ಋಷಭ ಆಗ್ತಾರೆ. ಋಷಭ ಸ್ವರವನ್ನು ಪುರಂದರರು ಪ್ರತಿನಿಧಿಸ್ತಾರೆ. ಸಾ ಆಯಿತು, ರೀ ಆಯಿತು. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಪೂಜಾ ಕೈಂಕರ್ಯಗಳಿಗೆ ಯಾವ ವೇದ ಮಂತ್ರ ಇಲ್ಲ, ಎಲ್ಲವೂ ಸಂಗೀತದಲ್ಲೇ ಆಗುತ್ತೆ. ಉದಾಹರಣೆ, ಪುರಂದರದಾಸರಿಗೆ ನಾವು ಪೂಜೆ ಮಾಡಬೇಕು ಅಂತ ಇಟ್ಕೊಳ್ಳಿ. ಪುರಂದರದಾಸರಿಗೆ ನಮನ, ಸೀನಪ್ಪನಾಯಕನಿಗೆ ನಮನ. ಅವರ ಪೂರ್ವಾಶ್ರಮದ ಹೆಸರು ಸೀನಪ್ಪ ನಾಯಕ. ಪುರಂದರ ವಿಠಲಾಂಕಿತಗೆ ನಮನ. ಅವರ ಅಂಕಿತ ಪುರಂದರ ವಿಠಲ. ವಿಠಲನ ಅನುಗ್ರಹಕ್ಕೆ ಪಾತ್ರನಾದ ಹರಿದಾಸ ಶ್ರೇಷ್ಠಗೆ ನಮನ. ಹೀಗೆ ಚರಿತ್ರೆ ಮತ್ತು ನಮನ ಎರಡೂ ಸಹ ಒಂದು ಕಡೆ ಸೇರುವಂತಹದ್ದು ಇಲ್ಲಿಯ ವಿಶೇಷ. ಜಾತಿ ಧರ್ಮಗಳ ಕಟ್ಟುಪಾಡುಗಳಿಲ್ಲದ ಈ ದೇವಾಲಯದಲ್ಲಿ ಸಂಗೀತವೇ ಎಲ್ಲವೂ. ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯನು, ನೀವೇನು ಬಲೆರ. ರುದ್ರಪಟ್ಟಣ ಕಾವೇರಿ ನದಿ ದಡದಲ್ಲಿದೆ. ಮಹಾನ್ ಸಂಗೀತ ವಿದ್ವಾಂಸರನ್ನು ಕೊಡುಗೆಯಾಗಿ ನೀಡಿರುವ ಹೆಗ್ಗಳಿಕೆ ಇಲ್ಲಿನದ್ದು. ಸಪ್ತಸ್ವರ ಪಥದಲ್ಲಿ ಪರಿಸರ ಕಾಳಜಿಯೊಂದಿಗೆ ಗಿಡಗಳನ್ನು ನೆಟ್ಟು ಅದಕ್ಕೆ ರಾಗದ ಹೆಸರುಗಳನ್ನಿಟ್ಟು ಜನರಿಗೆ ಸಂಗೀತ ಶಿಕ್ಷಣವನ್ನು ಪರಿಸರದ ಮೂಲಕವೇ ನೀಡಲಾಗುತ್ತಿದೆ. ಅಲ್ಲಿಯೇ ಇರುವ ರಾಮ ಮಂದಿರದ ಒಳಗೂ ಬಹಳ ಅಚ್ಚುಕಟ್ಟಾಗಿ ಇತಿಹಾಸ ಸಾರುವ ಫೋಟೋಗಳನ್ನು ಪ್ರದರ್ಶಿಸಲಾಗಿದೆ. ಇಷ್ಟೆಲ್ಲ ಕೆಲಸಗಳು ಹೇಗೆ ಆಗಿವೆ, ಹೇಗೆ ಆಗುತ್ತಿವೆ ಎನ್ನುವ ಕುತೂಹಲ ಸಹಜ. ಗಾನ ಕಲಾಭೂಷಣ, ಸಂಗೀತ ರತ್ನ, ವಿದ್ವಾನ್ ಆರ್ ಕೆ ಪದ್ಮನಾಭ ಈ ಎಲ್ಲ ಕೈಂಕರ್ಯಗಳ ರೂವಾರಿ. ತಮ್ಮ ಹುಟ್ಟೂರಿನಲ್ಲಿ ಶಾಸ್ತ್ರೀಯ ಸಂಗೀತದ ನಾದದ ನಿನಾದ ನಿರಂತರವಾಗಿ ಇರಬೇಕು ಎನ್ನುವ ಧ್ಯೇಯದೊಂದಿಗೆ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ತಾವು ಓದಿದ ಶಾಲೆಗೂ ನೆರವಿನ ಹಸ್ತ ನೀಡುತ್ತಲೇ ಇದ್ದಾರೆ. ಶಿಷ್ಯರೆಂದರೆ ಬಹಳ ಪ್ರೀತಿಯುಳ್ಳ ಆರ್ ಕೆ ಪಿ ಸಂಗೀತ ಶಿಕ್ಷಣವನ್ನು ಅಪಾರ ಕಾಳಜಿ ಸಂತೋಷದಿಂದ ಹೇಳಿಕೊಡುತ್ತಾರೆ. ಗೋಷ್ಠಿ ಗಾಯನದ ಆಯಾಮವನ್ನೇ ಬದಲಿಸಿದ ಮೇರು ವಿದ್ವಾನ್ ಆರ್ ಕೆ ಪದ್ಮನಾಭ. ನೂರಾರು ಪ್ರಶಸ್ತಿಗಳು ಪುರಸ್ಕಾರಗಳು ಇವರನ್ನು ಅರಸಿ ಬಂದಿವೆ. ಸಂಗೀತ ಆಧಾರಿತ 2 ಕಾದಂಬರಿ, ನಾಟಕಗಳು, ಅನೇಕ ಪುಸ್ತಕಗಳನ್ನು ಬರೆದು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ.
72 ಮೇಳಕರ್ತ ರಾಗಗಳಿಗೆ ಸ್ವರ ಸಂಯೋಜಿಸಿರುವವರಲ್ಲಿ ಪ್ರಥಮರು. ಶಾಸ್ತ್ರೀಯ ಸಂಗೀತಗಾರರೊಬ್ಬರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾದವರಲ್ಲಿ ಮೊದಲಿಗರು. ಬಹಳಷ್ಟು ಪ್ರಥಮಗಳ ಸರದಾರರಿವರು. ಪತ್ರಿಕೆಗಳಲ್ಲಿ ಅನೇಕ ಲೇಖನಗಳು ಪ್ರಕಟವಾಗಿವೆ. ಇವರು ಹಾಡಿರುವ ಧ್ವನಿ ಸುರುಳಿಗಳು ನೂರಾರು. ರುದ್ರಪಟ್ಟಣದಲ್ಲಿ ಪ್ರತಿ ವರ್ಷವೂ ಸಂಗೀತೋತ್ಸವವನ್ನು ನಡೆಸುತ್ತಾರೆ. ಇವರ ಆರಾಧ್ಯ ದೈವ ಶ್ರೀ ವಾದಿರಾಜರ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಭವನ ನಿರ್ಮಿಸಿದ್ದಾರೆ. ಅಲ್ಲಿ ಗಾನಮಂದಿರವೂ ಇದೆ. ಸಂಗೀತ ದಾಸೋಹ ನಡೆಯುತ್ತಲೇ ಇರುತ್ತದೆ. ಈ ಮಹಾನ್ ಗಾಯಕ ಸ್ನೇಹಜೀವಿ. ಇವರ ಸಜ್ಜನಿಕೆಯ ಮಾತುಗಳು ಎಂತಹವರನ್ನಾದರೂ ಆಕರ್ಷಿಸುತ್ತದೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಕ್ಕಳ ಪ್ರೋತ್ಸಾಹ ಈ ಸಂಗೀತ ಸಂಘಟಕ, ದಾರ್ಶನಿಕ, ಆಧುನಿಕ ಹರಿಕಾರನಿಗೆ ಸದಾ ಸಿಗುತ್ತಿದೆ. ಗಾನಕಲಾ ಪರಿಷತ್ ಅಧ್ಯಕ್ಷರಾಗಿ ಸತತ 12 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಇವರ ಸಂಗೀತ ಸೇವೆ ಮುಂದುವರಿಯಲಿ. ಸಾಮಾಜಿಕ ಜವಾಬ್ದಾರಿಯ ಕಳಕಳಿ ಇರುವ ಆರ್ಕೆಪಿ ಅವರಿಂದ ಮತ್ತಷ್ಟು ಒಳ್ಳೆಯ ಕೆಲಸಗಳು ಆಗಲಿ ಎಂದು ಆಶಿಸೋಣ. ಆನೋ ದದಾಗನೋ ಆನೋ ದದಾಗನೋ